ನಮಸ್ಕಾರ ಸ್ನೇಹಿತರೆ ಕಲಿಯುಗದ ಕಲ್ಕಿ ಟ್ಯೂಟೋರಿಯಲ್ ಫಾರ್ ಸ್ಪರ್ಧಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ರು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಬಯಸ್ತೀನಿ ಇವತ್ತು ನಾವು ಚರ್ಚೆ ಈ ವಿಡಿಯೋದಲ್ಲಿ ಏನು ಚರ್ಚೆ ಮಾಡೋಣ ಅಂದರೆ ತ್ರಿವರ್ಗಾಮಿಗಳು ಈಗಾಗಲೇ ನಾವು ಮಂದಗಾಮಿಗಳಿಗೆ ಮಂದ ಬಗಾಮಿಗಳು ಮತ್ತು ಕಾಂಗ್ರೆಸ್ನ ಹುಟ್ಟಿನ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದು ಯಾರೂ ಆ ವಿಡಿಯೋ ನೋಡಿಲ್ಲ ಬೇಗನೆ ನೋಡ್ಕೊಂಬೆಂಡು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ತ್ರಿವರ್ಗಾಮಿಗಳು ಅಂದರೆ ತ್ರಿವೃಗಾಮಿಗಳು ತೀವ್ರಗಾಮಿಗಳು ಹುಟ್ಟಿಗೆ ಕಾರಣಗಳಂತ ಬಂದರೆ ಸ್ನೇಹಿತರೆ ಇಲ್ಲಿ ತೀವ್ರಗಾಮಿಗಳಂತ ಮೊದಲು ತಿಳ್ಕೊಳ್ಳೋಣ ತೀವ್ರಗಾಮಿ ತೀವ್ರಗಾಮಿಗಳಂದರೆ ಯಾರು ಅಂತ ಬಂದರೆ ಈ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಅಂತ ಕರೆದು ರಾಜಕೀಯ ಭಿಕ್ಷಕರಂತ ಕರೆದವರು ಅಂತ ಕರೆದವರು ಒಂದು ಸ್ವರಾಜ್ಯದ ಕನಸವನ್ನು ಕಾಣವರು ಸ್ವ ಸ್ವತಂತ್ರವನ್ನು ಪಡೆದೇ ಪಡೆದು ಎಂಬ ಹಠವನ್ನು ತಟ್ಟವರು ಇವರೇ ತೀವ್ರಗಾಮಿಗಳು ಮಂದಗಾಮಿಗಳದ್ದು ಏನಾಗಿತ್ತು ಅಂದರೆ ಈಗ ಅವರು ಕೊಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಆಗಲಿ ಅವರ ಕ ಪ್ರಾರ್ಥನೆ ಆಗಲಿ ಯಾವುದೂ ಪ್ರತಿಫಲ ಆಗಲಿಲ್ಲ ಬ್ರಿಟಿಷರು ಏನು ಮಾಡತ್ತಾರೋ ಅದನ್ನು ಉದಾಸೀನತೆಯನ್ನು ತೋರಿಸ್ತಾರೆ ಉದಾಸೀನತೆಯನ್ನು ತೋರಿಸಿದ ನಂತರ ಏನಾಗುತ್ತೆ ಅಂತ ಬಂದರೆ ಈಗ ಉದಾಸೀನ ತೋರಿಸಿದ ನಂತರ ಅದು ತೀವ್ರಗಾಮಿಗಳ ಮನಸ್ಸಿಗೆ ಒಂದು ಅಡ್ಡಿ ಆಗ್ತದೆ ಇವರು ಉದಾಸೀನ ತೋರಿಸಿ ನಮ್ಮ ಸ್ವಾತಂತ್ರ್ಯ ಸಿಗೋದಿಲ್ಲ ಎಂದು ಇವರಿಗೆ ಕನ್ಫರ್ಮ್ ಮಾಡಿಬಿಡ್ತೈತಿ ಈ ತೀವ್ರಗಾಮಿಯು ಕೂಡ ಕಾಂಗ್ರೆಸ್ನಲ್ಲಿ ಇನ್ನೊಂದು ಯುಗ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇನ್ನೊಂದು ಭಾಗದ ಜನರು ಅರ್ಧ ಭಾಗದ ಜನರು ಮಂದಗಾಮಿಗಳಾಗಿದ್ದರು ಅರ್ಧ ಭಾಗದ ಜನರು ತೀವ್ರಗಾಮಿಗಳಾಗಿದ್ದರು ಇವರಲ್ಲೇ ಎರಡು ಬಿಕ್ಕಟ್ಟಿದ್ದು ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅವ್ರ ಬಿಕ್ಕಟ್ಟು ಅವರಲ್ಲಿ ನಡೆದಂಥ ಘಟನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ರಾಜಕೀಯ ಭಿಕ್ಷಕರಂತ ಕರೆದು ಅವರನ್ನು ಪ್ರತಿ ಹಂತದಲ್ಲೂ ಟೀಕಿಸ್ತಾ ಬಂದು ಮಂದಗಾಮಿಗಳನ್ನ ಪ್ರತಿ ಹಂತದಲ್ಲಿ ಟೀಕಿಸ್ತಾ ಬಂದು ಅವರಿಗೆ ಇವರಿಗೆ ಇವರ ಒಂದು ಅವರ ಮೃದು ಸ್ವಭಾವ ಇವರಿಗೆ ಆಗಿಬಿರಲಿಲ್ಲ ಹಾಗೆ ಇವ್ರದ್ದು ಏನಿತ್ತೋ ಒಂದು ಒಂದು ಇಂಟೆನ್ಷನ್ ಏನಂತ ಅಂತ ಅಂದ್ರೆ ಇವರು ಇಂಟೆನ್ಷನ್ನು ನಾವು ಸ್ವತಂತ್ರವನ್ನು ಪಡಿಬೇಕು ನಮ್ಮ ಸ್ವಂತ ಬಲದಿಂದಲೇ ಪಡೆಯಬೇಕು ಬೇರೆದವ್ರು ಕೊಟ್ಟು ಭಿಕ್ಷೆ ಆಗಬಾರದು ನಮ್ಮ ಸ್ವಂತ ಬಲದಿಂದಲೇ ನಾವು ಪಡೀಬೇಕಂತ ಹೇಳಿ ಇವರೊಂದು ಇಂಟೆನ್ಷನ್ ಆಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ತೀವ್ರಗಾಮಿಗಳಂಥ ನಾಯಕರಂತ ಬಂದರೆ ಬಾಲ್ಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಅರವಿಂದ್ ಘೋಷ್ ಅಲ್ಲಿ ಮಂದಗಾಮಿಗಲ್ಲಿ ಬಂದಿದ್ದರು ಬಾ ನಮ್ಮ ದಾದಾಬಾಯಿನವರು ನವರೋಜಿ ಅವರು ಅನೇಕ ಇನ್ನೂ ಹಲವಾರು ಅನೇಕ ನಾಯಕರು ಬಂದಿದ್ದರು ಅವರನ್ನು ದ್ವೇಷಿಸುತ್ತಾ ಅದನ್ನೇ ಅವರನ್ನು ದ್ವೇಷಿಸುತ್ತಾ ಅವರನ್ನು ಹೇಳಿಸುತ್ತಾ ಬಂದರು ಇನ್ನು ನೆಕ್ಸ್ಟ್ ಆಗೋದೇನೆಂದರೆ ಸ್ನೇಹಿತರೆ ಇಲ್ಲಿ ತೀವ್ರಗಾಮಿಗಳು ಇವರ ಹುಟ್ಟಿಗೆ ಕಾರಣಗಳು ಇನ್ನೂ ಹಲವಾರು ಇವೆ ಸ್ನೇಹಿತರೆ ಇವರ ಒಂದು ಕೂರನಿಗೆ ಅಥವಾ ಇವರು ಈ ರೀತಿಯೂ ಸ್ವತಂತ್ರ ಪಡಿಬ ಹೋರಾಡಿಸುತ್ತ ಸ್ವಾತಂತ್ರ್ಯವನ್ನು ಪಡೆಯಬಹುದು ಅಂತ ಹೇಳಿ ಇನ್ನೂ ಹಲವಾರುಗಳಿವೆ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ ಹತ್ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಇಥಿಯೋಪಿಯ ದೇಶ ಇಥಿಯೋಪಿಯ ಇಥಿಯೋಪಿಯಾ ದೇಶ ಬ್ಲಾಢ್ಯ ರಾಷ್ಟ್ರವಾದಂಥ ಇಟಲಿಯನ್ನು ಸೋಲಿಸ್ತತಿ ಇಟಲಿಯನ್ನು ಸೋಲಿಸುತ್ತೆ ಸೋಲಿಸುತ್ತೆ ಇದರ ಪ್ರಭಾವ ನಮ್ಮ ಭಾರತೀಯ ತೀವ್ರಗಾಮಿಗಳ ನಾಯಕರ ಮೇಲೆ ಬೀಳುತ್ತೆ ಹಾಗೆ ಹತ್ತೊಂಬತ್ತು ನೂರ ಐದರಲ್ಲಿ ಬಂದಂಥ ಒಂದು ಘಟನೆ ಚಿಕ್ಕ ರಾಷ್ಟ್ರವಾದ ಜಪಾನ್ ಜಪಾನ್ ದೇಶ ರಷ್ಯಾ ದೇಶವನ್ನು ರಷ್ಯಾ ದೇಶವನ್ನು ಸೋಲಿಸ್ತಿ ರಷ್ಯಾ ದೇಶವನ್ನು ಸೋಲಿಸ್ತೀವಿ ಇತ್ತ ಇಂಥ ಚಿಕ್ಕ ದೇಶಗಳು ಇಂಥ ದೊಡ್ಡ ದೇಶಗಳನ್ನು ಸೋಲಿಸಿ ಇವು ಇವುಗಳ ಘಟನೆಗಳು ಪತ್ರಿಕೆಗಳಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಪಡೆದಂಥ ನಮ್ಮ ತೀವ್ರಗಾಮಿಗಳಲ್ಲಿ ಇವುಗಳು ಮನದಾಗ ಒಂದು ಒಂದು ಮನಸ್ಸಲ್ಲಿ ಒಂದು ಪರಿಣಾಮವನ್ನು ಉಂಟು ಮಾಡಿ ನಾವು ಈ ರೀತಿ ಪಡೆದರೆ ನಮಗೂ ಸ್ವತಂತ್ರ ಸಿಗಬಹುದು ಬ್ರಿಟನ್ ಏನು ದೊಡ್ಡ ದೇಶ ಅಲ್ಲ ನಮ್ಮದು ಚಿಕ್ಕ ದೇಶ ಇಂಥ ಚಿಕ್ಕ ದೇಶಗಳು ಪಡೆದರೆ ನಾವೇನು ಚಿಕ್ಕ ದೇಶ ಅಲ್ಲ ನಮ್ಮದು ಭಾರತ ದೊಡ್ಡ ದೇಶ ನಾವು ಹೋರಾಟ ಮಾಡಿದರೆ ನಮಗೂ ಸ್ವತಂತ್ರ ಸಿಗಬಹುದು ಪ್ರಪಂಚದಲ್ಲಿ ನಮಗೂ ಒಂದು ಸ್ಥಾನಮಾನ ಸಿಗಬಹುದು ಈ ಹತ್ತೊಂಬತ್ತು ನೂರ ಐದರಲ್ಲಿ ಕರಾಚಿ ಕ್ರಾನಿಕಲ್ ಅಂತ ಹೇಳಿ ಕ್ರಾನಿಕಲ್ ಅಂತ ಹೇಳಿ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು ಏನಂತ ಚಿಕ್ಕ ದೇಶವಾದ ಜಪಾನ್ ರಷ್ಯಾವನ್ನು ಸೋಲಿಸಿದೆ ಭಾರತ ಬ್ರಿಟನ್ನನ್ನು ಸೋಲಿಸಿ ಜಗತ್ತಿನಲ್ಲಿ ದೊಡ್ಡದಾಗಬಹುದು ಅಥವಾ ಒಂದು ಮೆರಿ ಒಂದು ಉನ್ನತ ಸ್ಥಾನಕ್ಕೆ ಬರಬಹುದು ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತು ಸ್ನೇಹಿತರೆ ಆ ಅಂತಹ ಸಮಯದಲ್ಲಿ ಅದನ್ನು ನೋಡಿ ನಮ್ಮ ತೀವ್ರಗಾಮಿಗಳ ಒಂದು ಹುಟ್ಟಿಗೆ ಇದು ಒಂದು ಕಾರಣವಾಯಿತು ಇನ್ನೊಂದು ಬಹುಮುಖ್ಯ ಕಾರಣವಿದೆ ಹದಿನೆಂಟುನೂರ ತೊಂಬತ್ತಾರರಿಂದ ಹತ್ತೊಂಬತ್ತು ನೂರ ಒಂದರವರೆಗೆ ಭೀಕರ ಬರಗಾಲ ಕರ ಬರಗಾಲ ಬರಗಾಲ ಮತ್ತು ಭೀಕರ ಬರಗಾಲ ಮತ್ತು ಬರಗಾಲ ಉಂಟಾಯಿತು ಪ್ಲೇಗ್ ರೋಗ ಪ್ಲೇಗ ರೋಗ ಹರಡಿಕೊಂಡಿತ್ತು ಇದಕ್ಕೆ ಇದರ ನಿವಾರಣೆಗೆ ಬ್ರಿಟಿಷರು ಯಾವುದೇ ವಾದ ನಿರ್ದಿಷ್ಟವಾದ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಇದು ನಮ್ಮ ಆರ ಮಂದಗಾಮಿಗಳು ಇಟ್ಟಂಥ ಬೇಡಿಕೆಗಳಿಗೆ ಯಾವುದೇ ಉತ್ತರ ಸಿಗದ ಕಾರಣ ತೀವ್ರಗಾಮಿಗಳು ಹುಟ್ಟಿಕೊಳ್ಬೇಕಾಯಿತು ಇವರ ಒಂದು ಸಂಘಟನೆಗಳು ಪ್ರಾರಂಭವಾದವು ಇವರು ಪ್ರಾರಂಭವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರಾರಂಭವಾಯಿತು ಅಂತ ಹೋರಾಟದಲ್ಲಿ ಇವರದೇನಿತ್ತು ಅಂದರೆ ಇವನು ಇಂಟೆನ್ಷನ್ ನಾವು ಸ್ವತಂತ್ರ ಪಡೆಯಬೇಕು ಹಾಗೆ ನಮ್ಮ ನಮ್ಮ ಸ್ವಂತ ಬಲದಿಂದಲೇ ಸ್ವತಂತ್ರವನ್ನು ಪಡೆಯಬೇಕೆಂಬ ಒಂದು ಮನೋಭಾವನೆ ಇಟ್ಟುಕೊಂಡು ಸ್ವತಂತ್ರ ಹೋರಾಟಕ್ಕೆ ಇರಿದಂಥ ಇದನ್ನು ಇಲ್ಲಿ ಬರ್ತಕ್ಕಂಥ ಪ್ರಮುಖ ತೀವ್ರಗಾಮಿ ಹೋರಾಟಗಾರರು ಬಾಲ್ಗದ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಅರವಿಂದ್ ಘೋಷ್ ಲಾಲ್ ಬಾಲ್ ಪಾಲ್ ಅಂತ ಹೇಳಿ ಪ್ರಸಿದ್ಧರಾದಂತಹ ನಮ್ಮ ತೀವ್ರಗಾಮಿಗಳಲ್ಲಿ ಬಾಲಗಂಧರ್ ತಿಲಕ್ ಲಾಲಜಿಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಅವರು ಇಲ್ಲಿ ಮೊದಲೇದಾಗಿ ನೋಡ್ಬೇಕಂದ್ರೆ ಈ ತೀವ್ರಗಾಮಿಗಳ ಉದ್ದೇಶಗಳನ್ನು ನೋಡ್ಬಿಡೋಣ ಸ್ನೇಹಿತರೆ ಸಂವಿಧಾನವನ್ನು ಪುನರ್ ವಿಮರ್ಶಿಸಬೇಕು ಇವರ ಒಂದು ಮುಖ್ಯ ಉದ್ದೇಶವಾಗಿತ್ತು ಅಂದರೆ ಏನೆಂದರೆ ಸಂವಿಧಾನವನ್ನು ಪುನರ್ವಿಮರ್ಶಿಸಬೇಕು ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಮಂದಗಮಿಗಳ ಉದ್ದೇಶ ಏನಾಗಿತ್ತು ಬ್ರಿಟಿಷರ ಒಂದು ಮನವನ್ನು ಒಲಿಸಬೇಕಂತ ಹೇಳಿ ಅವರ ಉದ್ದೇಶವಾಗಿತ್ತು ಆದರೆ ಇವರ ಉದ್ದೇಶ ಬ್ರಿಟಿಷರ ವಿರುದ್ಧ ಹೋರಾಡೋದು ಅವರನ್ನು ಹೊರದೂಡಿಸೋದು ಇವರ ಮುಖ್ಯ ಉದ್ದೇಶವಾಗಿತ್ತು ಹಾಗೆ ಮಂದಗಾಮಿಗಳ ಅಭಿಪ್ರಾಯಗಳು ಇಂಗ್ಲೀಷ್ ಭಾಷೆಯಲ್ಲಿ ವ್ಯಕ್ತವಾಗ್ತಿದ್ದು ಈ ಆದರೆ ಇವರ ಉದ್ದೇಶಗಳು ಇವರ ಅಭಿಪ್ರಾಯಗಳು ಬಂದರೆ ದೇಶೀಯ ಭಾಷೆಯಲ್ಲಿ ವ್ಯಕ್ತವಾದವು ಸ್ನೇಹಿತರೆಂಟುಗಳು ಇನ್ನೊಂದು ಇಲ್ಲಿ ಉಪಯುಕ್ತವಾದ ಸಂಘಟನೆಯ ಒಂದು ಸಂಗತಿ ಏನಂತ ಬಂದರೆ ಇವರ ಅಭಿಪ್ರಾಯಗಳನ್ನು ದೇಶೀಯ ಭಾಷೆಯಲ್ಲಿ ವ್ಯಕ್ತಪಡಿಸಿಕೊಳ್ಬೇಕೆಂಬುದು ಒಂದು ಇವರ ಅಭಿಪ್ರಾಯವಾಗಿತ್ತು ಹಾಗೆ ಸ್ವರಾಜ್ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾವು ಪಡೆದೇ ತಿರುತ್ತೇವೆ ಎಂಬ ವಾಕ್ಯವನ್ನು ಇಟ್ಟುಕೊಂಡು ಮುನ್ನಡೆ ಸ್ನೇಹಿತರೆ ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತಿರುತ್ತೇನೆ ಎಂದು ಬಾಲಗಾಂಧರ್ ತಿಲಕರು ಘೋಷಣೆ ಮಾಡಿ ಅವರ ಒಂದು ಘೋಷಣೆಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಇನ್ನು ಬಾಲಗಾಂಧರ್ ತಿಲಕವ್ರ ಬಗ್ಗೆ ನೋಡೋಣ ಬಾಲಗಾಧರ್ ತಿಲಕರು ಲೋಕಮಾನ್ಯ ಎಂದ ಪ್ರಸಿದ್ಧರಾದವರು ಲೋಕಮಾನ್ಯ ಎಂದೇ ಪ್ರಸಿದ್ಧರಾದಂತಹ ತಿಲಕ ಅವರ ಬಗ್ಗೆ ಇವರು ಹದಿನೆಂಟುನೂರ ಐವತ್ತಾರರಲ್ಲಿ ಮಹಾರಾಷ್ಟ್ರದ ಚಿಕಲ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಬಾಲ್ ಗಂಗಾಧರ್ ತಿಲಕ್ ಅವರು ಗಂಗಾಧರ್ ತಿಲಕ್ ತಿಲಕ್ರವರು ಹದಿನೆಂಟುನೂರ ಐವತ್ತಾರು ಮಹಾರಾಷ್ಟ್ರದ ಚಿಕ್ಕಲ್ ಚಿಕ್ಕಲ್ ಎಂಬ ಗ್ರಾಮದಲ್ಲಿ ಜನಿಸ್ತಾರ ಸ್ನೇಹಿತರೆ ಚಿಕ್ಕಲ್ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಬಾಲ್ಗಂಗಾಧರ್ ತಿಲಕ್ ಅವರು ಇವರು ಎಲ್ಲಿಗೆ ಅಂದರೆ ಇವರ ಒಂದು ಸ್ವತಂತ್ರ ಪಡೆಯಬೇಕೆಂದು ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ವರಾಜ್ನನ್ನು ಜನ್ಮಸಿದ್ಧ ಅಂತ ಹೇಳಿ ಘೋಷಣೆಯನ್ನು ಮಾಡಿ ಇವರು ಮೊಟ್ಟ ಮೊದಲ ಬಾರಿಗೆ ಮರಾಠ್ ಮತ್ತು ದಿ ಮರಾಠ್ ಸಾರಿ ದಿ ಮರಾಠ್ ಮರಾಠ್ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನು ಪತ್ರಿಕೆಗಳನ್ನು ಹೊಡೆ ಹೊರಡಿಸ್ತಾರೆ ಹೊರಡಿಸ್ತಾರೆ ಈ ದಿ ಮರಾಠ್ ಇದು ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ ನೆನ್ಪಿಟ್ಟು ಸ್ನೇಹಿತರೆ ಇದು ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ದಿ ಮರಾಠ್ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲಿರುತ್ತೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ದಿ ಮರಾಠ್ ಎಂಬ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿರ್ತದೆ ಕೇಸರಿ ಎಂಬ ಪತ್ರಿಕೆ ಮರಾಠ್ ಭಾಷೆಯಲ್ಲಿರ್ತತಿ ಇವರು ಎರಡು ಪತ್ರಿಕೆಗಳು ಇದ್ದವು ಹಾಗೆ ಕಾಲ ಎಂಬ ಇನ್ನೊಂದು ಪತ್ರಿಕೆ ಇತ್ತು ಕಾಲ ಎಂಬ ಇನ್ನೊಂದು ಪತ್ರಿಕೆಯೂ ಸಹ ಇತ್ತು ಹಾಗೆ ಇವರ ಈ ಹೋರಾಟವನ್ನು ನೋಡಿ ಬ್ರಿಟಿಷರು ಇವ್ರಿಗೊಂದು ಬಿರುದು ಕೊಡ್ತಾರೆ ಅಶಾಂತಿಯ ಜನಕ ಅಂತ ಹೇಳಿ ಅಶಾಂತಿಯ ಜನಕ ಅಶಾಂತಿಯ ಜನಕ ಅಂತ ಹೇಳಿ ಬ್ರಿಟಿಷರು ಇವ್ರಿಗೊಂದು ಬಿರುದು ಕೊಡ್ತಾರೆ ಯಾಕಂದರೆ ಇವರು ಹೋರಾಟವನ್ನು ನೋಡಿ ಇವರು ಇವರು ಇರೋ ದೇಶಾಭಿಮಾನವನ್ನು ನೋಡಿ ಬ್ರಿಟಿಷರು ಇವ್ರಿಗೆ ಕೊಟ್ಟಂಥ ಬಿರುದೇ ಅಶಾಂತಿಯ ಜನಕ ಇಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಇವರು ಯಾವ ರೀತಿ ನಮ್ಮ ಜನರನ್ನು ಆಕರ್ಷಣೆ ಮಾಡಬೇಕು ರಾಷ್ಟ್ರೀಯತೆ ಕಡೆಗೆ ಹೇಗೆ ಹೋಲಿಸಬೇಕು ಅಂತ ಹೇಳಿ ಇವರು ಬಂದರು ಅಂದರೆ ಗಣೇಶ ಉತ್ಸವ ನೆನ್ಪಿಟ್ಟು ನೆನಪು ಸ್ನೇಹಿತರೆ ಹೇರು ಈಗಾಗಲೇ ಗೊತ್ತಿರಬಹುದು ಗಣೇಶ ಮತ್ತು ಶಿವಾಜಿ ಜಯಂತಿ ಜಿ ಜಯಂತಿ ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪ್ರಾರಂಭವಾಗತಿ ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾಗ್ತಿ ಸಾರಿ ಹದಿನೆಂಟುನೂರ ತೊಂಬತ್ತೈದು ಸ್ವಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಕ್ಷಮಿಸಬೇಕು ಸ್ವಾರಿ 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 ಕ್ಷಮಿಸ್ಬೇಕು ಎಲ್ಲರೂ ಹದಿನೆಂಟುನೂರ ತೊಂಬತ್ತ್ಮೂರು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಶಿವಾಜಿ ಜಯಂತಿ ಹದಿನೆಂಟುನೂರ ತೊಂಬತ್ತೈದು ಹದಿನೆಂಟುನೂರ ತೊಂಬತ್ತ್ಮೂರಲ್ಲಿ ಗಣೇಶ ಜಯಂತಿ ಪ್ರಾರಂಭವಾಗ್ತೈತಿ ಇದರ ಮೂಲಕ ನಮ್ಮ ಜನರನ್ನು ರಾಷ್ಟ್ರೀಯತೆ ಕಡೆಗೆ ಎಳೆದುಕೊಂಡು ಬರ್ತಾರೆ ಅಲ್ಲಿ ಪೂಜೆ ಮಾಡುತ್ತಿರುವಾಗ ಈಗ ಪೂಜೆ ಮಾಡ್ತಿರ್ತಾರೆ ಅಂದರೆ ಆ ಪೂಜೆ ಮಂತ್ರಗಳಲ್ಲಿ ಬ್ರಿಟಿಷರಿಗೆ ತಿಳಿಯದಂತೆ ಈಗೊಂದು ಇಂಟೆನ್ ಯಾರೇ ಆಗಲಿ ನಾಲ್ಕು ಜನ ಕೊಡಬಾರ್ದು ಯಾವುದೇ ತರಹದ ಶಸ್ತ್ರಗಳನ್ನು ಬಳಸಬಾರ್ದು ಅಂತ ಹೇಳಿ ಬ್ರಿಟಿಷರು ಒಂದು ರೂಲ್ಸ್ ಮಾಡಿಬಿಟ್ಟಿರ್ತಾರೆ ಅಂತಹ ಸಮಯದಲ್ಲಿ ಜನರನ್ನು ಕೂಡಿಸಿ ಪೂಜೆ ಪುರಸ್ಕಾರ ಅಂತ ಹೇಳಿ ಜನರನ್ನು ಕೂಡಿಸಿ ಈ ಬ್ರಿಟಿಷರ ವಿರುದ್ಧ ಮಂತ್ರಗಳ ಮೂಲಕ ಈಗ ಪೂಜೆ ಸಲ್ಲಿಸುತ್ತಿರುವಾಗ ಮಂತ್ರಗಳ ಮೂಲಕ ನಮ್ಮ ಜನರನ್ನು ಆಕರ್ಷಣೆ ಮಾಡ್ಕೋತಾರೆ ನಮ್ಮ ಜನರಿಗೆ ಪೂಜೆ ಪುನಸ್ಕಾರ ಅಂದರೆ ಹೆಚ್ಚಿನ ಒತ್ತಿರೋದ್ರಿಂದ ಅಷ್ಟು ಜನ ಕೂಡಿರ್ತಾರೆ ಅಂಥ ಸಮಯದಲ್ಲಿ ನಮ್ಮ ಬಾಲ್ಗದ ತಿಲಕ್ ಅವರು ಶಿವಾಜಿ ಜಯಂತಿ ಮತ್ತು ಗಣೇಶೋತ್ಸವ ಮಾಡುವುದರ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಎಂಬ ಒಂದು ಮಾತು ಇದೆ ಸ್ನೇಹಿತರೆ ಜನರನ್ನು ರಾಷ್ಟ್ರೀಯತೆ ಕಡೆಗೆ ಆಕರ್ಷಣೆ ಮಾಡಿಕೊಂಡ್ರು ಹಾಗೆ ಇವರು ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದಿರ್ತಾರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಗೀತಾ ರಹಸ್ಯ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದಿರ್ತಾರೆ ಇವರನ್ನ ಇದು ಇವರು ಶೆರೆ ಮನೆಯಲ್ಲಿದ್ದಾಗ ಬರೆದಿರ್ತಕ್ಕಂಥ ಶೆರೆ ಮನೆಯಲ್ಲಿ ಮನೆಯಲ್ಲಿ ಇದ್ದಾಗ ಬರೆದಿರ್ತಕ್ಕಂಥ ಒಂದು ಕೃತಿ ಅಂತ ಹೇಳ್ಬೋದು ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಇವರ ಪತ್ರಿಕೆಗಳಲ್ಲಿ ಉಜ್ವಲ ಎಂಬಲ್ಲಿ ಉಜ್ವಲ ಲೇಖನಗಳನ್ನ ಬರೀತಾರೆ ಹತ್ತೊಂಬತ್ತನೂರ ಎಂಟರಲ್ಲಿ ಉಜ್ವಲ ಲೇಖನಗಳನ್ನ ಬರೀತಾರೆ ಅದನ್ನು ನೋಡಿದ ಬ್ರಿಟಿಷರು ಅದರಲ್ಲಿರ್ತಕ್ಕಂಥ ಅವರ ಮೇಲಿನ ಹೇ ಅವರ ಮೇಲಿನ ಒಂದು ಹೇ ಅವರ ಮೇಲಿನ ಒಂದು ಕೆಟ್ಟ ಅಭಿಪ್ರಾಯಗಳು ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರು ಏನು ಮಾಡ್ತಾ ಇದ್ದಾರೆ ಅವರು ಸ್ವತಂತ್ರವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗಿ ಇವರನ್ನು ಆರು ವರ್ಷಗಳ ಕಾಲ ಶೆರೆಮನೆಗೆ ತಳ್ತಾರೆ ಮನೆಗೆ ತರತಾರೆ ಅದೇ ಸಂದರ್ಭದಲ್ಲಿ ಇವರು ರಚಿತಂಥ ಕೃತಿಯೇ ಗೀತಾ ರಾಚೆದು ಭಗವದ್ಗೀತೆಯ ಒಂದು ಇನ್ನೊಂದು ಭಗವದ್ಗೀತೆಯ ಒಂದು ಇನ್ನೊಂದು ಅಥವಾ ಭಾಗವಾಗಿದೆ ಅಥವಾ ಇನ್ನೊಂದು ಅದರ ಮೇಲ್ನೋಟಕ್ಕೆ ಭಗವದ್ಗೀತೆ ಮೇಲ್ನೋಟವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಇಪ್ಪತ್ತು ಸಾರಿ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಆಗಸ್ಟ್ ಒಂದರಂದು ಇವರು ಮರಣವನ್ನು ಹೊಂತಾರೆ ಯಾವುದು ನೊಮೋನಿಯಾ ಎಂಬ ಕಾಯಿಲೆಗೆ ತುತ್ತಾಗ್ತಾರೆ ಇವ್ರಿಗೆ ಇವರ ಬಗ್ಗೆ ಗಾಂಧೀಜಿಯವರು ಒಂದೆರಡು ಮಾತನ್ನು ಹೇಳಿದ್ದಾರೆ ಅವು ಯಾವಂತ ಬಂದರೆ ಇವರ ಬಗ್ಗೆ ಗಾಂಧೀಜಿಯವರು ಲೋಕಮಾನ್ಯರು 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 ಮಾನ್ಯರು ನವಭಾರತದ ನಿರ್ಮಾಪಕರು ನನ್ನಪಿಟ್ಕೊಳ್ಳೋ ಸ್ನೇಹಿತರೆ ನವಭಾರತದ ನಿರ್ಮಾಪಕರು ಗಾಂಧೀಜಿ ಹೇಳ್ತಕ್ಕಂಥ ಮಾತುಗಳಿವು ಗಾಂಧೀಜಿಯವರು ಹೇಳ್ತಕ್ಕಂಥ ಬಾಲಗಂಧರ್ ತಿಲಕರ್ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು ಲೋಕಮಾನ್ಯರು ನವಭಾರತದ ನಿರ್ಮಾಪಕರು ಭಾರತದ ಅಲ್ಲದೆ ಭಾರತದ ಅತೃಪ್ತ ನೇತಾರರು ಭಾರತದ ಅತೃಪ್ತ ಅತೃಪ್ತ ನೇತಾರರು ಅಂತ ಹೇಳಿ ಇವರನ್ನು ಹೊಗಳಿದ್ದಾರೆ ಗಾಂಧೀಜಿಯವರು ಅಂತ ಹೇಳ್ಬೋದು ಹಾಗೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇವರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮರಣ ಹೊಂದಿದ ಮತ್ತೆ ಗಾಂಧೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ ನನ್ನ ದೊಡ್ಡ ನನ್ನ ನಾನು ನಂಬಿದ ದೊಡ್ಡ ನನ್ನ ನಾನು ನಂಬಿದ ದೊಡ್ಡ ಕೋಟೆ ಕೋಟೆ ಖುಷಿ ಇತ್ತು ಇತ್ತು ಅಂತ ಹೇಳಿ ಇವರನ್ನು ಹೊಗಳಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನೆನಪಿಟ್ಟುಕೊಟ್ಟು ಈಗ ನಮ್ಮ ಕಾಂಪಿಟಿವ್ ಎಕ್ಸಾಮಲ್ಲಿ ಎರಡು ವ್ಯಾಖ್ಯೆಗಳನ್ನ ಕೊಟ್ಟು ಇವರು ಯಾರು ಹೇಳಿದಾರೆ ಅಂತ ಕೇಳ್ಬೋದು ಅಥವಾ ಈ ಕೆಳಗಿನ ಯಾವ ವ್ಯಾಖ್ಯೆಗಳು ಗಾಂಧೀಜಿಯವರು ತಿಲಕ್ ಅವ್ರ ಬಗ್ಗೆ ಹೇಳಿದ್ದಾರೆ ಅಂತ ನಾಲ್ಕು ಕೊಟ್ಟು ಅಲ್ಲಿ ಕೆಳಗೆ ಆಪ್ಷನ್ ಒಂದು ಅಥವಾ ಹಿಂಗೆ ಎರಡು ಕೊಡ್ತಾರಲ್ಲ ಆ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳ್ತಾ ಇನ್ನು ಬರ್ತಕ್ಕಂಥವ್ರು ಲಾಲಾ ಲಜಪತ್ ರಾಯ್ ಅವರು ಲಾಲಾ ಲಜಪತ್ ರಾಯ್ ಅವರು ಹದಿನೆಂಟುನೂರ ಅರವತ್ತೈದರಲ್ಲಿ ಗುಜ್ಜಿ ಸಾರಿ ಹದಿನೆಂಟುನೂರ ಅರವತ್ತೈದರಲ್ಲಿ ಪಂಜಾಬಿನ ಕೇಸರಿ ಎಂದೇ ಪ್ರಸಿದ್ಧರಾದಂತಹ ರಾಜಪತ್ ರಾಯರು ಲಹೋರ್ನಲ್ಲಿ ಜನಸ್ತಾರ ಎಲ್ಲ ಸಾರಿ ಪಂಜಾಬಿನ ಜಗ್ರಾನ್ನಲ್ಲಿ ಹದಿನೆಂಟುನೂರ ಅರವತ್ತೈದು ಪಂಜಾಬ್ನ ಪಂಜಾಬ್ನ ಜಗರಾನ್ನಲ್ಲಿ ಜಗರಾನ್ ಎಂಬ ಪ್ರದೇಶದಲ್ಲಿ ಜನಸ್ತಾರ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಅನೇಕ ಕೃತಿಗಳು ಅನ್ಹ್ಯಾಪಿ ಇಂಡಿಯಾ ಅನ್ಹ್ಯಾಪಿ ಇಂಡಿಯಾ ಮತ್ತು ಯಂಗೇಶ್ ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಆರ್ಯ ಸಮಾಜ ಆರ್ಯ ಸಮಾಜ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಇವರು ಕೆಲ ಹಲವಾರು ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ ಒಂದೇ ಮಾತ್ರ ನೆನಪಿಟ್ಟುಗಳು ಒಂದೇ ಮಾತ್ರ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಅಂತ ಕೇಳಿದರೆ ಲಾಲಾ ಲಜಪತ್ ರಾಯ್ ಅವರು ಲಾಲಾ ಲಜಪತ್ ಲಜಪತ್ ರಾಯರು ಲಾಲಾ ಲಜಪತ್ ರಾಯ್ ಒಂದೇ ಮಾತ್ರ ಪೀಪಲ್ಸ್ ಪೀಪಲ್ಸ್ ಎಂಬ ಪತ್ರಿಕೆಯನ್ನು ಹೊರಡಿಸಿರುತ್ತಾರೆ ಹಾಗೆ ಇವರು ಹೋರಾಟಗಳು ನಮ್ಮ ಇವರು ಹದಿನ ಇವರು ನಮ್ಮ ಭಾರತದ ಒಂದು ತಿವ್ರಗಾಮಿಗಳಲ್ಲಿ ಬರ್ತಕ್ಕಂಥ ಇನ್ನೊಬ್ಬರು ಅಂತ ಹೇಳ್ಬೋದು ಲಾಲಾ ಲಜಪತ್ ರಾಯವರು ತಮ್ಮ ಕೃತ್ಯಗಳ ಮುಖಾಂತರ ಹಾಗೆ ತಮ್ಮ ಒಂದು ಪತ್ರಿಕೆಗಳ ಮುಖಾಂತರ ಬ ನಮ್ಮ ಭಾರತೀಯರನ್ನು ರಾಷ್ಟ್ರೀಯತೆ ಕಡೆಗೆ ಒಂದು ಆಕರ್ಷಣೆ ಮಾಡಿಕೊಂಡ್ರು ಅಂತ ಹೇಳ್ಬೋದು ಸ್ನೇಹಿತರೆ ಇವರು ಹತ್ತೊಂಬತ್ತು ನೂರ ಆಲ್ ಇಂಡಿಯನ್ ಟ್ರೇಡ್ ಕಾಂಗ್ ಆಲ್ ಇಂಡಿಯನ್ ಟ್ರೇಡ್ ಕಾಂಗ್ರೆಸ್ಸನ್ನು ಸ್ಥಾಪಿಸ್ತಾರೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಯೂನಿಯನ್ ಕಾಂಗ್ರೆಸ್ ಕಾಂಗ್ರೆಸ್ ಎಂಬ ಸಂಘಟನೆಯನ್ನು ಸ್ಥಾಪಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲೇ ಸ್ಥಾಪನೆ ಮಾಡಿರ್ತಾರೆ ಹಾಗೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಬ್ರಿಟನ್ನಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಬ್ರಿಟನ್ನಲ್ಲಿಯೇ ಏನನ್ನ ಸ್ಥಾಪನೆ ಮಾಡ್ತಾ ಅಂತ ಹೇಳ್ಬೋದ್ರೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಬ್ರಿಟನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಇಂಡಿಯನ್ ಹೋಮ್ ರೂಲ್ ಲೀಗ್ ಅಂತ ಹೇಳಿ ಲೀಗ ಈಗ ಲೀಗನ್ನು ಬ್ರಿಟನ್ನಲ್ಲಿ ಹತ್ತೊಂಬತ್ತು ಹದಿನಾರರಲ್ಲೇ ರಾಜಪತ್ರೆಯವರು ಸ್ಥಾಪನೆ ಮಾಡಿರ್ತಾರೆ ಅಂತ ಹೇಳ್ಬೋದು ಹಾಗೆ ಇವರು ರಾಷ್ಟ್ರೇತ ಕಡೆಗೆ ಜನರನ್ನು ತುಂಬ ಆಕರ್ಷಣೆ ಮಾಡಿಕೊಂಡ್ರು ಅಂತ ಹೇಳ್ಬೋದು ಸ್ನೇಹಿತರೆ ಪಂಜಾಬಿ ಒಂದೇ ಮಾತ್ರ ಪೀಪಲ್ಸ್ ಎಂಬ ಇವರು ಪತ್ರಿಕೆಗಳಾಗಿದ್ದು ಹೇಳಬಹುದು ಸ್ನೇಹಿತರೆ ಇವರು ಹತ್ತೊಂಬತ್ತು ನೂರ ಇವರು ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತರ ಇಪ್ಪತ್ತರಲ್ಲಿ ನಡೆದಿರತಕ್ಕಂಥ ಹತ್ತೊಂಬತ್ತೂರ ಇಪ್ಪತ್ತರಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ರಣಪುರಗಳಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಲಾಲಾ ಲಜಪತ್ ರೈ ಅವರು ಲಾ ಕೇಳಿ ಕೇಳ್ಬೋದು ಪ್ರಶ್ನೆ ಲಾಲಾ ಲಜಪತ್ ರಾಯ್ ಅವರು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅಥವಾ ಯಾವ ಶಿಬಿಯಲ್ಲಿ ಕಾಂಗ್ರೆಸ್ನ ದೇಶದ ಅಧ್ಯಕ್ಷರಾಗಿದ್ದರು ಅಂತ ಕೇಳಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಂತ ಕರೆಕ್ಟ್ ಆನ್ಸರ್ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ನೂರ ಇಪ್ಪತ್ತರ ಇಪ್ಪತ್ತರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ನಡೀತಿ ಸೈಮನ್ ಗೋ ಬ್ಯಾಕ್ ಬ್ಯಾಕ್ ಚಳವಳಿ ನಡೀತಾ ಇತ್ತು ಅದರದ ಮುಖ್ಯ ನೇತೃತ್ವವನ್ನು ಇವರು ವಹಿಸ್ಕೊಂಡಿದ್ದರು ಸ್ನೇಹಿತರೆ ಅಲ್ಲಿ ಒಬ್ಬ ಪೊಲೀಸನ ಲಾಠಿ ಏಟಿಗೆ ಸಿಕ್ಕು ಆ ಬಲವಾದ ಹೊಡೆತದಿಂದ ಇವರು ಮರಣವನ್ನು ಹೊಂದ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೂ ಹಲವಾರು ನಾಯಕರು ಬರ್ತಾರೆ ಬಿ ಪಿನ್ ಚಂದ್ರಪಾಲ್ ಅರವಿಂದ ಘೋಷ್ ಬಿ ಪಿನ್ ಚಂದ್ರಪಾಲ್ ಅರವಿಂದ ಘೋಷ್ ಅವರ ಬಗ್ಗೆ ಹೇಳ್ಬೋದು ಬಿ ಪಿನ್ ಚಂದ್ರಪಾಲ್ ಹದಿನೆಂಟುನೂರ ಐವತ್ತೆರಡರಲ್ಲಿ ಬಾಂಗ್ಲಾದೇಶದ ಪಿ ಪೇಲಿ ಬಾಂಗ್ಲಾದೇಶದ ಪೇಲಿ ಎಂಬ ಗ್ರಾಮದಲ್ಲಿ ಜನಿಸ್ತಾರ ಇವರು ಹದಿನೆಂಟುನೂರ ಎಂಬತ್ತಾರರಲ್ಲಿ ತೀವ್ರಗಾಮಿ ಅಥವಾ ಕಾಂಗ್ರೆಸ್ಗೆ ಸೇರಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ಬೋದು ಬಾಂಗ್ಲಾದೇಶದ ಪೇಲಿ ಬಾಂಗ್ಲಾದ ಪೇಲಿ ಎಂಬ ಗ್ರಾಮದಲ್ಲಿ ಪೇಲಿ ಎಂಬ ಗ್ರಾಮದಲ್ಲಿ ಹದಿನೆಂಟುನೂರ ಐವತ್ತೆರಡರಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ ಜನಸೇ ನಮ್ಮ ಹತ್ತು ಹದಿನೆಂಟುನೂರ ಎಂಬತ್ತಾರರಲ್ಲಿ ನಮ್ಮ ಕಾಂಗ್ರೆಸ್ ಸದ್ಯ ನಮ್ಮ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ ಅಂತ ಹೇಳ್ಬೋದು ಇವರು ಒಂದು ಸ್ವತಂತ್ರದ ನಡೆಯನ್ನು ಪ್ರಾರಂಭಿಸ್ತಾರೆ ಅಂಥ ಸಮಯದಲ್ಲಿ ಪಾರದರ್ಶಕ ಎಂಬ ಪತ್ರಿಕೆಯನ್ನು ಪಾರದರ್ಶಕ ಪಾರದರ್ಶಕ ಎಂಬ ಪತ್ರಿಕೆಯನ್ನು ಹೊರಿಸಿದರು ಯಾರಂದರೆ ನಂಟಿಗೂ ಸ್ನೇಹಿತರೆ ಬಿ ಪಿನ್ ಚಂದ್ರಪಾಲ್ ಬಿಪಿನ್ ಚಂದ್ರಪಾಲ್ ಚಂದ್ರಪಾಲ್ ಚಂದ್ರಪಾಲ್ರವರು ಪಾರದರ್ಶಕ ಎಂಬ ಪತ್ರಿಕೆಯನ್ನು ಹೊರಡಿಸಿದರು ಹಾಗೆ ಇವ್ರ ನಂತರ ನೆಕ್ಸ್ಟ್ ಬರ್ತಕ್ಕಂಥವ್ರು ಅರವಿಂದ ಘೋಷ್ ಹಾಗೆ ಇವರ ಕೃತಿ ಒಂದಾಗಿತ್ತು ದಿ ಸ್ಪಿರಿಟ್ ಇಂಡಿಯನ್ ನ್ಯಾಷನಲಿಸಮ್ ನೆನಪು ಸ್ನೇಹಿತರೆ ದಿ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ದಿ ಸ್ಪಿರಿಟ್ ಇವರ ಒಂದು ಕೃತಿ ದಿ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಅಂತ ಹೇಳಿ ನ್ಯಾಷನಲಿಸಮ್ ಅಂತ ಹೇಳಿ ಇವರ ಒಂದು ಕೃತಿಯಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇವರ ನಂತರ ಬರ್ತಕ್ಕಂಥ ಅರವಿಂದ್ ಘೋಷ್ ಅವರು ಇವರು ಸಾವಿತ್ರಿ ಎಂಬ ಮಹಾಕಾವ್ಯವನ್ನು ರಚಿಸುತ್ತಾರೆ ಅನ್ಬಿಟ್ಬೋದು ಸ್ನೇಹಿತರೆ ಅರವಿಂದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಾಯಲ್ಲ ಸಾವಿತ್ರಿ ಎಂಬ ಮಹಾಕಾವ್ಯವನ್ನು ರಚಿಸಿರ್ತಾರೆ ಹಾಗೆ ನ್ಯೂ ಲ್ಯಾಪ್ಸ್ ಫಾರ್ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯನ್ನು ಮಂದಗಾಮಿಗಳು ವಿರೋಧಿಸಿ ಲೇಖನವನ್ನು ಪ್ರಕ ಪ್ರಕಟಿಸ್ತಾರೆ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಅಂತ ಹೇಳಿ ನ್ಯೂ ಲ್ಯಾಂಪ್ಸ್ ಫಾರ್ ಲ್ಯಾಂಪ್ಸ್ ಫಾರ್ ಓಲ್ಡ್ ಓಲ್ಡ್ ಅಂತ ಹೇಳಿ ಶೀರ್ಷಿಕೆಯನ್ನು ಅನುಮೋದನೆ ಮಾಡಿ ನಮ್ಮ ಮಂದಗಾಮಿಗಳನ್ನು ಟೀಕಿಸ್ತಾರೆ ಹಾಗೆ ಈ ಹೋರಾಟದಲ್ಲಿ ಪ್ರಾರಂಭಿಸ್ತಾರೆ ಹಾಗೆ ಮಂದಗಾಮಿಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ತ್ರಿವರ್ಗಾಮಿಗಳ ಬಗ್ಗೆ ಹೇಳಬೇಕಾದ್ರೆ ಕ್ರಾಂತಿಕಾರಿಗಳಿಗೆ ಪ್ರಚೋದನೆ ನೀಡಿರ್ತಕ್ಕಂಥ ಇನ್ನೊಬ್ಬರಂದರೆ ಅವರೇ ಅವರು ಘೋಷವರು ಅರಬಿಂದೋ ಘೋಷ್ರವರೇ ಕ್ರಾಂತಿಕಾರಿಗಳಿಗೆ ಒಂದು ಹುಟ್ಟು ಅಂತ ಹೇಳ್ಬೋದು ಸ್ನೇಹಿತರೆ ಮಂದಗಾಮಿಗಳ ಸಾರಿ ತ್ರಿವರ್ಗಾಮಿಗಳ ಬಗ್ಗೆ ಹೇಳಿದ್ದು ಸ್ವಲ್ಪ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇನ್ನು ಹೇಳ್ತಾ ಇರೋದು ಕ್ರಾಂತಿಕಾರಿಗಳ ಬಗ್ಗೆ ಕ್ರಾಂತಿಕಾರಿಗಳು ಸ್ವಾರಿ ಸ್ವಲ್ಪ ತೊಂದರೆ ಆಗಿದೆ ಕ್ರಾಂತಿಕಾರಿಗಳು ಕ್ರಾಂತಿಕಾರಿಗಳಂತ ಬಂದರೆ ಪೂರ್ಣ ಸ್ವತಂತ್ರದ ಕನಸನ್ನು ಕಂಡು ಪೂರ್ಣ ಸ್ವರಾಜ್ಯದ ಕನಸನ್ನು ಕಂಡಂಥ ಒಂದು ಈಗ ಮದ್ದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯದಲ್ಲೇ ಬಂದು ಹೋದಂಥ ಒಂದು ಪೂರ್ಣ ಸ ಈಗ ಬ್ರಿಟಿಷರು ಪ್ರಾರ್ಥನೆಗೂ ಬಗ್ಗುವುದಿಲ್ಲ ಬೇಡಿಕೆಗಳಿಗೂ ಬಗ್ಗುವುದಿಲ್ಲ ಅಂತ ಗೊತ್ತಾಗಿ ಅಹಿಂಸಾತ್ಮಕ ಮಾರ್ಗವಾಗಿ ಸ್ವತಂತ್ರವನ್ನು ಪಡೆದು ಅವರನ್ನು ಹೊರದೂಡಿಸಬಹುದು ಎಂದ ಒಂದು ಪೂರ್ಣ ಸ್ವರಾಜ್ಯದ ಕನಸನ್ನು ಹೊತ್ತು ಬಂದವರೆಂದರೆ ಅವರೇ ಕ್ರಾಂತಿಕಾರಿಗಳು ಇವರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವ್ರು ಎಲ್ಲರಿಗೂ ನೆನಪಿರ್ಬೋದು ಭಗತ್ ಸಿಂಗ್ ಬಿಪಿನ್ ಚಂದ್ರ ಸಾರಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವಿ ಡಿ ಸಾವರ್ಕರ್ ಹಾಗೆ ಚಿತ್ರನ್ ದಾಸ್ ಅಶ್ವಿನ್ ಕುಮಾರ್ ದತ್ ಹಾಗೆ ರಾಸ್ ಬಿಹಾರಿ ಬೋಸ್ ಬಿ ಡಿ ಸಾವರ್ಕರ್ ಅನೇಕರು ಕ್ರಾಂತಿಕಾರಿಗಳಾಗಿದ್ದರು ಇವರ ಮೊದಲಲ್ಲೇ ಪ್ರಾರಂಭವಾಗ್ತತ್ತೆ ಅಂದರೆ ಈಗ ನಮ್ಮ ಹೇಳಿದೆ ಅಂದರೆ ತೀವ್ರಗಾಮಿಯಲ್ಲಿರ್ತಕ್ಕಂಥ ತೀವ್ರಗಾಮಿಗಳಿರ್ತಕ್ಕಂಥ ಕೊನೆಯ ನಾಯಕರು ಅರವಿಂದ ಘೋಷ್ ಅಂತ ಹೇಳಿದ್ದೆ ಅಲ್ಲ ಆಗಲೇ ಅರವಿಂದ ಘೋಷ್ ಅವ್ರ ಬಗ್ಗೆ ಹೇಳಿದೆ ಅರವಿಂದ ಘೋಷ್ ಅವರ ಬಗ್ಗೆ ಅರವಿಂದ ಘೋಷ್ ಘೋಷ್ ಅವರ ಬಗ್ಗೆ ಹೇಳಿದೆ ಇವರು ಎಲ್ಲಿದ್ದರು ಬ್ರಿಟನ್ನಲ್ಲಿದ್ದರು ಬ್ರಿಟನ್ನಲ್ಲಿ ಇದ್ದಾಗ ಸ್ವತಂತ್ರದ ಅಂದರೆ ಇವರು ಕ್ರಾಂತಿಕಾರಿಗಳಿಷ್ಟಲ್ಲೇ ಬರ್ತಾರೆ ಕ್ರಾಂತಿಯ ಮೂಲಕ ಅಥವಾ ಅಲ್ಲಿರ್ತಕ್ಕಂಥ ಒಂದು ಸಂಘಟನೆಗಳಿಗೆ ಭಾರತದ ಸ್ವತಂತ್ರಕ್ಕೆ ಒತ್ತಾಸೆಯನ್ನು ಮಾಡ್ತಾರೆ ಒತ್ತಾಯವನ್ನು ನೀಡಿ ಭಾರತಕ್ಕೆ ಸ್ವತಂತ್ರವನ್ನು ತರುವುದು ಚಿಂತೆಯನ್ನು ಮಾಡ್ತಾರೆ ಅಲ್ಲಿ ಗುಪ್ತಚರ ಸಂಘಟನೆಗಳು ಪ್ರಾರಂಭವಾಗುತ್ತವೆ ಬ್ರಿಟನ್ನಲ್ಲಿ ಲೋಟಸ್ ಮತ್ತು ಡಾಗರ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಲೋಟಸ್ ಮತ್ತು ಡಾಗರ್ ಎಂಬ ಡಾಗರ್ ಎಂಬ ಗುಪ್ತ ಸಂಘಟನೆ ಇತ್ತು ಹಣಕಾಸು ನೆನ್ಪಿಟ್ಕೊಳ್ಳಿ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡಿಸುವುದು ಇವರ ಮುಖ್ಯ ಉದ್ದೇಶವಾಗಿತ್ತು ಯಾಕಂದರೆ ಬ್ರಿಟಿಷರನ್ನು ಹೊಡೆದುಬೇಕಂದ್ರೆ ಕ್ರಾಂತಿಯನ್ನು ಕಾರಬೇಕಂದರೆ ಬಾಂಬುಗಳು ಬಂದೂಕುಗಳ ಪ್ರಯೋಗವನ್ನು ಮಾಡಿ ಅಹಿಂಸಾತ್ಮಕ ಮಾರ್ಗದ ಮೂಲಕ ಕ್ರಾಂತಿಕಾರಿಗಳು ಸ್ವತಂತ್ರವನ್ನು ಪಡೆಯಲು ಮುಂದಾಗ್ತಾರೆ ಇಲ್ಲಿ ಮೊದಲು ಲೋಟಸ್ ಮತ್ತು ಡಾಗರ್ ಎಂಬ ಗುಪ್ತಚರ ಸಂಘಟನೆಗಳಿದ್ದವು ಹಾಗೆ ಇನ್ನು ನಮ್ಮ ಭಾರತದ ಸಂಘಟನೆ ಅಲ್ಲೊಂದಿತ್ತು ಅಂದರೆ ಅದೇ ಗದ ಅಂತ ಹೇಳ್ಬೋದು ಸ್ನೇಹಿತರೆ ಗದ ಅಂತ ಹೇಳಿ ನೆನಪಿಟ್ಕೊಳ್ಳಿ ಗುಪ್ತ ಸಂಘಟನೆ ಬ್ರಿಟನ್ನಲ್ಲಿರ್ತಕ್ಕಂಥ ಭಾರತದ ಕ್ರಾಂತಿಕಾರಿ ಕ್ರಾಂತಿಕಾರಿಗಳು ಗುಪ್ತ ಸಂಘಟನೆ ಗುಪ್ತಚರ ಸಂಘಟನೆ ಯಾವುದಂತ ಕೇಳಿದರೆ ಗದ ಅಂತ ಹೇಳಿ ಎಸ್ತರಿಸಬಹುದು ಹಾಗೆ ನಮ್ಮ ಭಾರತದಲ್ಲಿ ಬರ್ತಕ್ಕಂಥ ಅನುಶೀಲನ ಸಮಿತಿ ನೆನಪಿಟ್ಟುಕೋರಿ ಅನುಶೀಲನ ಸಮಿತಿ ಸಮಿತಿ ಅಭಿನವ ಭಾರತ ಭಾರತ ಇವು ಎರಡು ಗುಪ್ತಚರ ಸಂಘಟನೆಗಳು ಕ್ರಾಂತಿಕಾರಿಗಳಾಗಿದ್ದವು ಹಾಗೆ ಇವರು ಬ್ರಿಟಿಷರ ಮೇಲೆ ಅಹಿಂಸಾತ್ಮಕ ಮಾರ್ಗವಾಗಿ ಹಿಂಸಾತ್ಮಕ ಮಾರ್ಗವಾಗಿ ಅವ್ರ ಮೇಲೆ ಇದನ್ನು ಮಾಡಿ ಇಲ್ಲಿ ಕೇಳುವಂಥ ಪ್ರಶ್ನೆಗಳಂತ ಬಂದರೆ ನಮಗೆ ಅದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಹೇಳಿಬಿಡ್ತೀನಿ ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜ್ಯದ ಕನಸನ್ನು ಕಂಡು ನಮಗೆ ಭಾರತ ಬರ್ತಾರೆ ಹಾಗೆ ಲೋಟಸ್ ಮತ್ತು ಡಾಗರ್ ಎಂಬ ಬ್ರಿಟನ್ನಲ್ಲಿಯೇ ಸ್ಥಾಪಿಸಿರ್ತಾರೆ ಹಾಗೆ ಗದ ಭಾರತದ ನೆನ್ಪಿಟ್ಕೋ ಸ್ನೇಹಿತರೆ ಭಾರತದ ಒಂದು ಇದನ್ನು ಅಂದರೆ ಗದ ಎಂಬ ಗುಪ್ತಚರ ಗುಪ್ತಚರ ಬ್ರಿಟಿಷರಿಗೆ ಗೊತ್ತಾಗಬಾರದೆ ಹಾಗೆ ಏನು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಅದೇ ಗದ ಇವರು ಯಾವುದಕ್ಕಂದರೆ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳು ಈಗ ಬ್ರಿಟಿಷರು ವಿರುದ್ಧ ಹೋರಾಡಬೇಕಂದ್ರೆ ಹಣದ ತೊಂದರೆ ಇರುತ್ತೆ ಹಾಗೆ ಮತ್ತು ಮೊದಲು ಶಸ್ತ್ರಾಸ್ತ್ರಗಳು ಬಂದೂಕುಗಳು ಬಾಂಬುಗಳು ಅನೇಕ ಅವರ ಮೇಲೆ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡೋಕ್ಕೆ ಶಸ್ತ್ರಾಸ್ತ್ರಗಳನ್ನ ಬಳಸ್ಕೊಂಡು ಏನೋ ರೆಡಿ ಮಾಡ್ಕೋತಾರೆ ಹಾಗೆ ಅದರ ಗುಪ್ತಚರ ಸಂಘಟನೆ ಅಲ್ಲಿ ಹೆಸರಿಸಬೇಕಂದ್ರೆ ಗದ ಅಂತ ಒಂದು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈಗಾಗಲೇ ಹಾಗೆ ನಮ್ಮ ಭಾರತದಲ್ಲಿ ಬಂದರೆ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಅಂತ ಹೇಳಿ ಎರಡು ಸಮಿತಿಗಳನ್ನ ಕಾಣ್ಬೋದು ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವರು ಭಗತ್ ಸಿಂಗ್ ಅರವಿಂದ ಘೋಷ್ ಹಾಗೆ ನಮ್ಮ ಚಂದ್ರಶೇಖರ್ ಆಜಾದ್ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಪ್ರಮುಖರನ್ನು ಹೇಳ್ಬಿಟ್ಟು ಸ್ನೇಹಿತರೆ ವಿ ಡಿ ಸಾವರ್ಕರ್ ಅವರು ವಿ ಡಿ ಸಾವರ್ಕರ್ ಅವರು ಇದರಲ್ಲಿ ಪ್ರಮುಖರು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಭಗತ್ ಸಿಂಗ್ ಇವರೊಬ್ಬ ಪ್ರಮುಖರು ಚಂದ್ರಶೇಖರ್ ಆಜಾದ್ ಇವರು ಪ್ರಮುಖರು ಯಾಕಂದರೆ ಭಗತ್ ಸಿಂಗ್ ಅವರು ಇವರೆಲ್ಲ ಕ್ರಾಂತಿಕಾರಿಗಳು ಯಾಕಂದರೆ ಇವರು ಸಾಯುವ ತನಕ ಬ್ರಿಟಿಷರಿಗೆ ಇವರೇ ಭಗತ್ ಸಿಂಗ್ ಇವರೇ ಚಂದ್ರಶೇಖರ್ ಆಜಾದ್ ಅಂತ ಗೊತ್ತೇ ಆಗಿಲ್ಲ ಅಂತಹ ಒಂದು ಅತ್ಯಂತ ಕನಿಷ್ಠ ಹೆಂಗೆ ಸ್ಟೇಜ್ನಲ್ಲಿ ಮರಣ ಹೊಂದಿರತಕ್ಕಂಥ ಕ್ರಾಂತಿಕಾರಿಗಳು ಇವರ ಒಂದು ಇವರ ಒಂದು ಜೀವನ ನಮ್ಮಲ್ಲಿ ಒಡಗಿಸ್ಕೊಳ್ಬೇಕು ಹಾಗೆ ಅದಕ್ಕಿಂತ ಮುಂಚೆ ಏನು ಹೇಳ್ತೇನೆ ಅಂದರೆ ನಮ್ಮ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ನಮ್ಮ ಸಾರಿ ಬ್ರಿಟಿಷರೆಲ್ಲ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಈ ಹಿಂಸಾತ್ಮಕ ಮಾರ್ಗವನ್ನು ಹಿಡಿದವರು ಬ್ರಿಟಿಷರ ಸರ್ಕಾರದ ವಿರುದ್ಧ ಸರ್ಕಾರದ ವಿರುದ್ಧ ಗೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರನ್ನು ಗಲ್ಲಿಗೇರಿಸುವ ಮೂಲಕ ಅಥವಾ ಸೂಟ್ ಆ್ಯಂಡ್ ಸೈಡ್ ಆರ್ಡ್ರ್ ಮೂಲಕ ಇವರನ್ನು ಗಲ್ಲಿಗೇರಿಸಿ ಅಥವಾ ಶಿಕ್ಷೆಗೆ ಒಳಪಡಿಸಿ ಹಲವಾರು ಶಿಕ್ಷೆಗಳನ್ನು ನೀಡಿ ಇವರಿಗೆ ಒಂದು ಶೆರೆವಾಸವನ್ನು ಮಾಡ್ತಾರೆ ಹಾಗೆ ಏನೂ ಗೊತ್ತಿಲ್ಲ ಸ್ನೇಹಿತರೆ ಇವರ ಒಂದು ಮೋಟಿವೇಶನೂ ಗೊತ್ತಿಲ್ಲ ಇವರ ಮೋಟಿವೇಶನಲ್ಲಿ ತೀವ್ರಗಮಿ ನಾಯಕರು ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಕ ಅಹಿಂಸಾತ್ಮಕ ಹಿಂಸಾತ್ಮಕ ಮಾರ್ಗವಾಗಿ ಹೋರಾಡಿ ಬ್ರಿಟಿಷರನ್ನು ಹೆದರಿಸಿ ಸ್ವಾತಂತ್ರ್ಯವನ್ನು ಪಡೆದರು ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಹಿಂದಿನ ಮುಂದಿನ ಮಾತಿಗೆ ಮಹಾತ್ಮ ಗಾಂಧೀಜಿಯವರು ನೀಡ್ತಕ್ಕಂಥ ಸ್ವಾತಂತ್ರ್ಯ ಗೊತ್ತಾಗಿರ್ಬೋದು ಆದರೆ ಹಿಂದೆ ಸುಭಾಷ್ ಚಂದ್ರ ಬೋಸು ಅವರು ಮಾಡಿಕೊಂಡು ಬಂದಂಥ ಯುದ್ಧ ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂಥದನ್ನು ಮಾತ್ರ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಏನಾದರೂ ಕ್ಷಮಿಸಿ ಮಿಸ್ಟೇಕ್ಗಳನ್ನ ಕಮೆಂಟ್ ಮುಖಾಂತರ ಇಷ್ಟು ಇನ್ನೂ ಏನಾದರೂ ಹೇಳಬೇಕಂತ ಇದ್ದರೆ ಅವುಗಳನ್ನು ನೋಟ್ಸಲ್ಲಿ ಬರ್ತಕ್ಕಿರ್ತೀನಿ ಯಾಕಂದರೆ ಮುಂದೆ ಮುಂದಿದ್ದರೆ ನಮಗೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗೋದೇ ಆಗಲ್ಲ ಇನ್ನು ಮುಂದಿನ ಮಗ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಹಾಗೆ ನಮ್ಮ ಎಸ್ ಎಸ್ಸಿನ ಜೀವನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ವಿವರಿಸಿದ್ರೆ ನೋಡ್ತಾ ಇದ್ದರೆ ಎಸ್ ಎಸ್ನ ಯಾರು ನೋಡ್ತಾಯಿದ್ರು ಅವರು ಯಶಸ್ಸಿನ ಜೀವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಲಿಂಕ್ ಹಾಕಿರ್ತೀನಿ ಅಥವಾ ಇಲ್ಲಿ ಮೆನ್ಷನ್ನು ಮಾಡಿರ್ತೀನಿ ಬೇಗ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನಿಮಗೆ ಮೋಟಿವೇಶನ್ ಸಿಗ್ಬೋದು ಅಂತ ಮೋಟಿವೇಶನ್ ಯಾರು ಬೋರ್ ಸಬ್ಸ್ಕ್ರೈಬ್ ಮಾಡಿ ವ್ಯಾಡಾದ್ರು ಬಿಡಿ ಅದನ್ನು ನಾವು ಒತ್ತಾಯ ಮಾಡೋದಿಲ್ಲ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಹಾಗೆ ಮುಂದಿನ ನೋಡಿದ್ರೆ ತೀವ್ರಗಾಮಿ ಯುಗದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಹೇಳೋಣ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಬಾಯ್